ಅದು ನಾಸಿಕ್ ಹೈವೇ ರೋಡ್. ಭಿಕ್ಷಾಟನೆ ಮಾಡುವ ಇಬ್ಬರು ವೃದ್ಧ ದಂಪತಿಗಳು, ಮಾಸಿ ಹೋದ ಬಟ್ಟೆಗಳು, ಒಣಗಿ ಹೋದ ಚರ್ಮ, ಬಿಳಿಯಾಗಿ ಹೋದಂತ ಕೂದಲು, ಅಟ್ಲೀಸ್ಟ್ ಕಾಲಿಗೆ ಹಾಕೊಳ್ಳೋದಕ್ಕೆ ಚಪ್ಪರಿ ಕೂಡ ಇಲ್ಲ ಅವರಿಗೆ. ಹಾಗೇನೆ ಅವರ ಜೊತೆಯಲ್ಲಿ ಅವರ ಸಾಮಾನುಗಳನ್ನ ಸಾಗಿಸೋದಕ್ಕಂತ ಒಂದು ಹಳೆ ಕಾಲದ ಗಾಡಿ. ಪ್ರತಿ ಊರಿಗೆ ಹೋಗಿ ಭಿಕ್ಷಾಟನೆ ಮಾಡೋ ತರ ಇದ್ದಾರೆ ಆ ವೃದ್ಧ ದಂಪತಿ. ಹೀಗೆ ಅವರಿಬ್ಬರು ಹೈವೇನಲ್ಲಿ ಹೋಗ್ತಾ ಹೋಗ್ತಾ ಒಂದು ಪ್ಲೇಸ್ ನಲ್ಲಿ ದಣಿವಾರಿಸಿಕೊಳ್ತಾ ರೋಡಲ್ಲಿ ಹೋಗೋರನ್ನ ಬರೋರನ್ನ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅವರನ್ನ ನೋಡಿ ಅವರ ಹತ್ರಕ್ಕೆ ಬಂದು, ನಿಮ್ಮನ್ನ ನೋಡಿದ್ರೆ ತುಂಬಾ ಸಿದ್ಧವರಂತೆ ಕಾಣ್ತೀರಿ, ನಿಮ್ಗೇನಾದ್ರೂ ಊಟ ತಂದ್ಕೊಡ್ಲಾ ಅಂತ ಕೇಳ್ತಾನೆ. ಆದ್ರೆ ಅವರು ಅದನ್ನ ನಿರಾಕರಿಸ್ತಾರೆ. ಸರಿ, ಹಾಗಾದ್ರೆ ಇನ್ನೇನಾದ್ರೂ ಸಹಾಯ ಬೇಕಿತ್ತಾ? ನೋಡ್ತಿದ್ರೆ ನೀವು ಈ ಕಡೆಯವರಂತೂ ಅಲ್ಲ, ಬಹುಶಃ ಈ ಸುತ್ತಮುತ್ತಲಿನವರು ಕೂಡ ಅಲ್ವೇನೋ. ಸರಿ, ಹಾಗಾದ್ರೆ ಈ ದುಡ್ಡನ್ನ ಇಟ್ಕೊಳ್ಳಿ, ನಿಮ್ಗೇನಾದ್ರೂ ಸಹಾಯಕ್ಕೆ ಬರುತ್ತೆ ಅಂತ ಹೇಳಿ 100 ರೂಪಾಯಿಯ ನೋಟನ್ನು ತೆಗೆದು ಅವರಿಗೆ ಕೊಡೋದಕ್ಕೆ ಹೋದ. ಆದ್ರೆ ಆ ದಂಪತಿಗಳು ಆ 100 ರೂಪಾಯಿಯನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಅದಕ್ಕೆ ಅಲ್ಲಿಗೆ ಬಂದಿದ್ದಂತ ವ್ಯಕ್ತಿ, ಅರೆ ನೀವು ಭಿಕ್ಷುಕರೇ ಅಲ್ವಾ, ದುಡ್ಡನ್ನು ಕೂಡ ಯಾಕೆ ತಗೊಳ್ತಾ ಇಲ್ಲ, ಇನ್ನು ಊಟ ಕೂಡ ಬೇಡ ಅಂತ ಇದ್ದೀರಿ ಯಾಕೆ ಅಂತಾನೆ. ಅದಕ್ಕೆ ಆ ದಂಪತಿ, ನೋಡಪ್ಪ ನಾವು ಭಿಕ್ಷುಕರಲ್ಲ, ಭಿಕ್ಷೆ ಬೇಡೋದಕ್ಕೂ ಬರಲಿಲ್ಲ ಅಂತಾರೆ. ಇದರಿಂದಾಗಿ ಅಲ್ಲಿಗೆ ಬಂದಿದ್ದಂತ ವ್ಯಕ್ತಿಗೆ ಏನು ಕೂಡ ಅರ್ಥ ಆಗೋದಿಲ್ಲ. ನೋಡೋದಕ್ಕೆ ತುಂಬಾ ಬಡವರಂತೆ, ತಿನ್ನೋದಕ್ಕೂ ಕೂಡ ಗತಿಯಿಲ್ಲದವರಂತೆ ಕಾಣ್ತಿದ್ದಾರೆ. ಊಟ ಕೊಡೋಣ ಅಂದ್ರೆ ಬೇಡ ಅಂತಿದ್ದಾರೆ. ಸರಿ, ಹಾಗಾದ್ರೆ ಯಾರು ನೀವು, ಇಲ್ಲಿ ಹಾಕಿದ್ದೀರಿ, ಅಸಲು ನೀವು ಇಲ್ಲಿಂದ ಬಂದಿದ್ದೀರಿ ಅಂತ ಕೇಳತೊಡಗ್ತಾನೆ ಆ ವ್ಯಕ್ತಿ. ಆಗ ದಂಪತಿ ಆ ವ್ಯಕ್ತಿ ಕೇಳಿದಂತ ಪ್ರಶ್ನೆಗೆ ಕೊಟ್ಟಂತ ಉತ್ತರವನ್ನ ಕೇಳಿ ಆ ವ್ಯಕ್ತಿ ಕೆಲವು ಕ್ಷಣಗಳ ಕಾಲ ಶಾಕ್ ಆಗಿ ಹೋಗ್ತಾನೆ. ತಕ್ಷಣ ದಂಪತಿಗೆ ಕೈ ಮುಗಿದು ಕ್ಷಮೆ ಕೇಳಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಆ ವೃದ್ಧ ದಂಪತಿಯ ಜೊತೆಗೊಂದು ಸೆಲ್ಫಿಯನ್ನು ತೆಗೆದುಕೊಂಡು ಆ ಫೋಟೋದೊಂದಿಗೆ ತನ್ನ ಅನುಭವವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ದ. ಅಷ್ಟೇ, ಅದು ಹಾಗೆ ವೈರಲ್ ಆಗ್ತಾ ಹೋಯ್ತು. ಆ ಪೋಸ್ಟನ್ನು ನೋಡಿದಂಥ ಪ್ರತಿಯೊಬ್ಬರು ಕೂಡ ಆ ವೃದ್ಧ ದಂಪತಿ ಯಾರು ಅನ್ನೋದನ್ನು ತಿಳಿದು ಶಾಕ್ ಆಗಿ ಹೋಗಿದ್ರು. ಆ್ಯಂಡ್ ಆ ದಂಪತಿ ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಸೆಲ್ಯೂಟ್ ಮಾಡದೇ ಇರಲಾಗದೆ ಹೋದ್ರು. ಸೊ ಹಾಗಾದ್ರೆ ಅವರ್ಯಾರು, ಸ್ಟೋರಿಯಲ್ಲಿ ಈ ಟ್ವಿಸ್ಟ್ ಏನು ಅಂತ ನಿಮ್ಗೂ ಅನಿಸ್ತಾ ಇರ್ಬೋದಲ್ವಾ? ಹಾಗಾದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನಮ್ಮ ಇನ್ಫೋಗುರು ಕನ್ನಡ ಚಾನೆಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಅವರ ಹೆಸರು ಡಾಕ್ಟರ್ ದೇವ್ ಉಪಾಧ್ಯಾಯ. ಆ್ಯಂಡ್ ಆತ ಯಾರು, ಅವರ್ಯಾಕೆ ಅಲ್ಲಿದ್ರು ಅನ್ನೋದನ್ನು ಅವರ ಮಾತುಗಳಲ್ಲೇ ಕೇಳ್ತಾ ಹೋಗೋಣ. ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಅಕಸ್ಮಾತಾಗಿ ನನ್ನ 2 ಕಣ್ಣುಗಳು ಕೂಡ ಹೊರಟು ಹೋದವು. ಆನಂತರ ನಮ್ಮಮ್ಮ ನನ್ನನ್ನು ಡಾಕ್ಟರ್ಗಳ ಹತ್ರ ಕರ್ಕೊಂಡೋದ್ರು. ಆದರೆ ಅಲ್ಲಿದ್ದಂಥ ಡಾಕ್ಟರ್ಗಳು ಮಾತ್ರ ನಮ್ಮಮ್ಮನ ಹತ್ರ ತುಂಬ ಸೀರಿಯಸ್ ಆಗಿ ಮಾತಾಡ್ತಾ, ಪ್ರಪಂಚದ ಯಾವುದೇ ಡಾಕ್ಟರ್ ಕೂಡ ನಿಮ್ಮ ಮಗನಿಗೆ ಕಣ್ಣುಗಳನ್ನು ಬರೆಸೋದಕ್ಕಾಗದಿಲ್ಲ ಅಂದ್ರಂತೆ. ಆದರೆ ನನ್ನ ತಾಯಿ ಪಟ್ಟು ಬಿಡದೆ ನೀವು ನನ್ನ ಮಗನ ಕಣ್ಣುಗಳ ಆಪರೇಷನ್ನ ಮಾಡಿ, ಒಂದು ವೇಳೆ ಕಣ್ಣುಗಳು ಬಂದರೆ ನಮ್ಮ ಅದೃಷ್ಟ, ಒಂದು ವೇಳೆ ಬರದೇನೆ ಹೋಗ್ಬಿಟ್ರೆ ಅದು ಆ ದೇವರ ಇಚ್ಛೆ, ಹಾಗಾಗಿ ಆತದ್ದಾಗಲಿ ಅಂದ್ರಂತೆ. ಅಷ್ಟೇ ಅಲ್ಲದೆ ನನ್ನ ಮಗನ ಕಣ್ಣುಗಳಿಗೆ ಬೆಳಕು ಬಂದರೆ ನನ್ನ ಮಗನನ್ನ ಕಾಲ್ನಡಿಗೆಯಲ್ಲಿ ಪಂಡರಾಪುರ ಮತ್ತು ತಿರುಪತಿಗೆ ಕಳಿಸ್ತೀನಿ ಅಂತ ಆ ದೇವರಲ್ಲಿ ಹರಕೆ ಮಾಡಿದ್ದರಂತೆ. ಆಮೇಲೆ ಡಾಕ್ಟರ್ಗಳು ಎಷ್ಟೋ ಕಷ್ಟಪಟ್ಟು ಹಲವಾರು ಗಂಟೆಗಳ ಕಾಲ ಸರ್ಜರಿಯನ್ನು ಮಾಡಿದ್ರು. ಆನಂತರ ನನಗೆ ಕಣ್ಣುಗಳು ಕಾಣಿಸುವಂತಾಯ್ತು, ಹೆಂಡಿ ಪ್ರಪಂಚವನ್ನು ನೋಡುವಂತಾಯ್ತು. ಹಾಗಾಗಿ ಇದು ನಮ್ಮಮ್ಮನ ಕೊನೆ ಆಸೆ. ನಾನು ಆಕೆ ದೇವರನ್ನ ಬೇಡಿಕೊಂಡ ರೀತಿಯಲ್ಲಿ ಕಾಲ್ನಡಿಗೆ ಮೂಲಕ ದೇವಯಾತ್ರೆ ಮಾಡ್ತಾ ಇದ್ದೀನಿ. ಸೊ ಆಕೆ ಕೋರಿಕೊಂಡ ರೀತಿಯಲ್ಲೇ ಪಾದಯಾತ್ರೆಯನ್ನ ಮಾಡಿ ಆಕೆಯ ಕೊನೆಯ ಆಸೆಯನ್ನ ಪೂರೈಸಿ ವಾಪಸ್ ತನ್ನ ಸ್ವಂತ ಊರಾದಂತ ದ್ವಾರಕದ ಕಡೆ ಹೊರಟಿದ್ದೀನಿ. ಇವತ್ತಿಗೆ ಸರಿಯಾಗಿ 2,200 ಕಿಲೋಮೀಟರ್ಗಳಷ್ಟು ದೂರ 3 ತಿಂಗಳ ಕಾಲ ಪ್ರಯಾಣವನ್ನ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಇನ್ನೇನು ಒಂದು 30 ದಿನ, ಅಷ್ಟರಲ್ಲಿ ಮನೆಯನ್ನ ಸೇರ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ನು ಅದೆಲ್ಲವನ್ನು ಕೂಡ ಕೇಳ್ತಿದ್ದಂತ ವ್ಯಕ್ತಿಗೆ ಮತ್ತೊಂದು ಡೌಟ್ ಬರುತ್ತೆ. ನೀವು ನಿಮ್ಮ ಅಮ್ಮನ ಕೋರಿಕೆ ತೀರಿಸೋದಕ್ಕಂತ ಪಾದಯಾತ್ರೆಯನ್ನ ಮಾಡ್ತಾ ಬಂದಿದ್ದೀರಿ ಸರಿ, ಆದ್ರೆ ಇವರು ಯಾಕೆ ನಿಮ್ಮ ಜೊತೆಯಲ್ಲಿ ಇಷ್ಟೊಂದು ದೂರ ಪ್ರಯಾಣ ಮಾಡ್ತಾರೆ ಅಂತ ಕೇಳ್ತಾನೆ ಆ ವ್ಯಕ್ತಿ. ಇನ್ನು ಆತನ ಮಾತಿಗೆ ಅಲ್ಲಿದ್ದಂಥ ವೃದ್ಧೆಯೇ ಉತ್ತರವನ್ನು ಕೊಡ್ತಾರೆ. ಆಕೆ ಡಾಕ್ಟರ್ ಸರೋಜ್ ಉಪಾಧ್ಯಾಯ. ನನ್ನ ಗಂಡ 1,000 ಕಿಲೋಮೀಟರ್ಗಳ ದೂರ ಕಾಲ್ನಡಿಗೆಯಲ್ಲೇ ಪಾದಯಾತ್ರೆ ಮಾಡೋದು ಇಷ್ಟವಿಲ್ಲದೆ ದಾರಿಯಲ್ಲಿ ಅವರ ಊಟ ಉಪಚಾರಗಳನ್ನು ನೋಡಿಕೊಳ್ತಾ ಅವರ ಜೊತೆಯಲ್ಲಿ ಮಾತಾಡ್ತಾ ಆರಾಮಾಗಿ ಹೆಜ್ಜೆ ಹಾಕ್ತಾ ಇದ್ದೀನಿ ಅಂತಾರೆ. ಇನ್ನು ಆಕೆಯ ಮಾತುಗಳನ್ನು ಕೇಳಿದಂಥ ವ್ಯಕ್ತಿ ಶಾಕ್ ಆಗಿ ಹೋಗ್ತಾನೆ. ದಾಂಪತ್ಯ ಅಂದರೆ ಇದೇ ಅಲ್ವಾ ಅಂದ್ಕೊಳ್ತಾನೆ. ಆದರೂ ಅವರ ಮಾತುಗಳನ್ನ ಕೇಳ್ತಾ ಇದ್ದಂಥ ವ್ಯಕ್ತಿಗೆ ಒಳಗೊಳಗೆ ಇನ್ನೇನೋ ಪ್ರಶ್ನೆಗಳು. ಯಾಕಂದ್ರೆ ಆ ವೃದ್ಧ ದಂಪತಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಮಾತಾಡೋದನ್ನ ನೋಡಿರ್ತಾನೆ. ಹಾಗಾಗಿ ಅವನು ಹೌದು ನೀವು ಏನು ಓದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆದರೆ ಆ ದಂಪತಿ ಹೇಳಿದಂಥ ಮಾತುಗಳನ್ನು ಕೇಳಿ ಅವನ ತಲೆ ತಿರುಗಿಹೋದಂತಾಗುತ್ತೆ. ಯಾಕಂದ್ರೆ ಅಲ್ಲಿದ್ದಂಥ ವ್ಯಕ್ತಿ ಡಾಕ್ಟರ್ ದೇವ್ ಉಪಾಧ್ಯಾಯ ಆಸ್ಟ್ರೋಫಿಸಿಕ್ಸ್ನಲ್ಲಿ PhD ಮಾಡಿ ಲಂಡನ್ನ ಒಂದು ಪಾಪ್ಯುಲರ್ ಯೂನಿವರ್ಸಿಟಿಯಲ್ಲಿ 7 ವರ್ಷಗಳ ಕಾಲ ನಮ್ಮ ದೇಶದ ಮಾಜಿ RBI ಗವರ್ನರ್ ಸಿ ರಂಗರಾಜನ್ ಮತ್ತು ಕಲ್ಪನಾ ಚಾವ್ಲಾ ಅವರ ಜೊತೆಗೂಡಿ ಕೆಲಸ ಮಾಡಿದ್ದಾರಂತೆ.
ಇನ್ನು ಅವರ ಹೆಂಡತಿ ಡಾಕ್ಟರ್ ಸರೋಜ್ ಉಪಾಧ್ಯಾಯ ಲಂಡನ್ನ ಒಂದು ವಿಶ್ವವಿದ್ಯಾನಿಲಯದಿಂದ ಹ್ಯೂಮನ್ ಸೈಕಾಲಜಿಯಲ್ಲಿ PhDಯನ್ನ ಮಾಡಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಅದನ್ನು ಕೇಳ್ತಾ ಇದ್ದಂಥ ವ್ಯಕ್ತಿಗೆ ಕರೆಂಟ್ ಶಾಕ್ ಒಳದಂತ ಅನುಭವ ಆಗುತ್ತೆ. ಆದರೆ ಇವನ ಮನಸ್ಸೊಳಗಿನ ದ್ವಂದ್ವ ಏನು ಅಂದ್ರೆ, ಅಷ್ಟು ದೊಡ್ಡವರಾದಂತಹ ಮತ್ತು ಅಷ್ಟೊಂದು ತಿಳ್ಕೊಂಡಂತಹ ಅವರ ಮುಖಗಳಲ್ಲಿ ತಾವು ತುಂಬಾ ಓದ್ಕೊಂಡಿದ್ದೀವಿ ಎನ್ನುವಂತ ಭಾವನೆಯಾಗಲಿ, ತಾವು ತುಂಬಾ ದೊಡ್ಡವರು ಅನ್ನುವಂತಹ ಅಹಂ ಆಗಲಿ ಕಾಣಿಸಲೇ ಇಲ್ಲ. ಇನ್ನು ಆ ವ್ಯಕ್ತಿಗೆ ಆ ವೃದ್ಧ ದಂಪತಿ ಹೇಳಿದಂತ ಮತ್ತೊಂದು ವಿಷಯ ಏನು ಅಂದ್ರೆ, ತಮಗೆ ಬರುವಂತಹ ಪೆನ್ಷನ್ ಹಣವನ್ನ ಅಂದರಿಗೆ ಸಹಾಯ ಮಾಡುವಂತ ಟ್ರಸ್ಟ್ಗೆ ದಾನವಾಗಿ ಕೊಡ್ತಿದ್ದಾರಂತೆ. ಇನ್ನು ದೇವ್ ಉಪಾಧ್ಯಾಯ 3 ವರ್ಷದವರಿದ್ದಾಗ ಅವರ ತಾಯಿಯ ಸ್ನೇಹಿತ ದೇವ್ ಅವರನ್ನ ದತ್ತು ತೆಗೆದುಕೊಂಡು ಇಂಗ್ಲೆಂಡ್ಗೆ ಹೊರಟು ಹೋಗ್ತಾರೆ. ಅದಾದ ನಂತರ ತನ್ನ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನ ಲೂಟನ್ನಲ್ಲಿ ಪಡೆದುಕೊಳ್ತಾರೆ. ಇನ್ನು ದೇವ್ ಉಪಾಧ್ಯಾಯ ಅವರಿಗೆ ಚಿಕ್ಕವರಿಂದಲೂ ಕೂಡ ಖಗೋಳ ಶಾಸ್ತ್ರದ ಬಗ್ಗೆ ತುಂಬಾನೇ ಆಸಕ್ತಿ, ಹೀಗಾಗಿ ಆಸ್ಟ್ರೋಫಿಸಿಕ್ಸ್ನಲ್ಲಿ PhDಯನ್ನು ಮಾಡ್ತಾರೆ. ಅಂಡ್ ಅದೇ ಸಮಯದಲ್ಲಿ ಹ್ಯೂಮನ್ ಸೈಕಾಲಜಿಯಲ್ಲಿ PhDಯನ್ನ ಮಾಡ್ತಾ ಇದ್ದಂತಹ ಸರೋಜ್ ಅವರನ್ನು ಮೀಟ್ ಆಗ್ತಾರೆ. ನಂತರ ಇಬ್ಬರು ಮದುವೆ ಆಗ್ತಾರೆ. ಆದರೆ ನಮ್ಮಲ್ಲಿ 4 ಅಕ್ಷರ ನಾಲಿಗೆಗೆ ಬರುತ್ತಲೇ ಪುರಾಣಗಳನ್ನ, ಮಹಾಕಾವ್ಯಗಳನ್ನ, ದೇಶವನ್ನ, ನಮ್ಮ ಆಚಾರ ವಿಚಾರ ಸಂಪ್ರದಾಯ ಸಂಸ್ಕೃತಿಗಳನ್ನ ವಿಮರ್ಶೆ ಮಾಡುವಷ್ಟು ಬುದ್ಧಿವಂತಿಕೆ ಇದೆ ಅಂತ ಕೆಲವರು ಅಹಂಕಾರದಿಂದ ಹಾರಾಡ್ತಾ ಇರ್ತಾರೆ. ಆದರೆ ಎಷ್ಟೇ ಓದಿದ್ರು ಕೂಡ ಸಂಸ್ಕಾರ ಮುಖ್ಯ, ಸಂಸ್ಕೃತಿ ಮುಖ್ಯ ಅಂತ ಒತ್ತಿ ಒತ್ತಿ ಹೇಳುವಂತಹ ಘಟನೆ ಇದು. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.